ನಮ್ಮ ತಂದೆ ಇದುವರೆಗೂ ನನಗೆ ಯಾವತ್ತೂ ಹೊಡೆದೇ ಇಲ್ಲ, ಬೈದಿದ್ದಾರೆ ಬಟ್ ಯಾವತ್ತೂ ಹೊಡೆದಿಲ್ಲ. ಬೈಯೋದು ಕೂಡ ಕೆಟ್ಟದಾಗಿ ಬೈಯೋದು ಅಂತ ಏನಿಲ್ಲ, ಒಂದು ರೀತಿ ಬುದ್ಧಿವಾದ ಥರ ಹೇಳಿದ್ದಾರೆ ಹೊರತು ಯಾವತ್ತೂ ಹೊಡೆದು ಬೈದು ಮಾಡೇ ಇಲ್ಲ. ನಮ್ಮ ತಂದೆ ಇದುವರೆಗೂ ನನಗೆ ಯಾವತ್ತೂ ಹೊಡೆದೇ ಇಲ್ಲ, ಬೈದಿದ್ದಾರೆ ಬಟ್ ಯಾವತ್ತೂ ಹೊಡೆದಿಲ್ಲ. ಬೈಯೋದು ಕೂಡ ಕೆಟ್ಟದಾಗಿ ಬೈಯೋದು ಅಂತ ಏನಿಲ್ಲ, ಒಂದು ರೀತಿ ಬುದ್ಧಿವಾದ ಥರ ಹೇಳಿದ್ದಾರೆ ಹೊರತು ಯಾವತ್ತೂ ಹೊಡೆದು ಬೈದು ಮಾಡೇ ಇಲ್ಲ. ತಾಯಿ ಅಂದ ತಕ್ಷಣ ಅಫ್ಕೋರ್ಸ್ ಎಲ್ರಿಗೂ ಏನು ಬರುತ್ತೆ, ಅವ್ರು ಕೊಡುವಂಥ ಒಂದು ಅನ್ಕಂಡೀಷನಲ್ ಲವೇ ಜ್ಞಾಪಕ ಬರುತ್ತೆ. ಅಫ್ಕೋರ್ಸ್ ತಾಯಿ ಬಹಳ ಶಿ ಇಸ್ ವೆರಿ ಲವಿಂಗ್, ಏನೇ ಇದ್ದರೂ ತಮ್ಮ ನಿಸ್ವಾರ್ಥವಾಗಿ ನಮ್ಗೆ ಕೊಟ್ಬಿಡ್ತಾರೆ ಕುಟುಂಬದವರು. ಅಂದರೆ ಅವರು ಮದುವೆ ಆಗಿದೆ ಬಹಳ ಸಣ್ಣ ವಯಸ್ಸಿನಲ್ಲಿ, ಅವರಿಗೆ 16 ವರ್ಷ ಆಯ್ತಾಗಲೇ ಮದುವೆ ಆಗಿಬಿಟ್ರು. ನಂತರ ಅವರು ಸ್ವಭಾವತಃ ಮೊದಲಿಂದನೂ ಕೂಡ ಸ್ವಲ್ಪ ಶೈ ನೇಚರ್, ಅವ್ರದ್ದು ಸಂಕೋಚದ ಸ್ವಭಾವ ಜಾಸ್ತಿ. ಎಷ್ಟು ಜನರ ಜೊತೆ ಬೆರೆತು ಅವ್ರಿಗೆ ಗೊತ್ತಿಲ್ಲ. ಅವರು ಓಪನ್ ಅಪ್ಪಕ್ಕೆ ಭಾಳ ಟೈಮ್ ತೊಗೊತಾರೆ, ತೀರಾ ಪರಿಚಯ ಇದ್ದರೆ ಮಾತ್ರ ಓಪನ್ ಅಪ್ ಆಗ್ತಾರೆ. ಆಮೇಲೆ ತಂದೆಯವರು ಕೂಡ ಅವ್ರನ್ನ ಹೆಚ್ಚಾಗಿ ಅಧಿಕಾರದಿಂದ ದೂರನೇ ಇಟ್ಟಿದ್ರು. ಯಾವತ್ತೂ ಅವರೊಬ್ಬರನ್ನೇ ಅಲ್ಲ, ಎಲ್ಲ ಫ್ಯಾಮಿಲಿಯವ್ರನ್ನು ಅಧಿಕಾರದಿಂದ ದೂರ ಇಟ್ಟಿದ್ರು. ಅವ್ರು ಯಾವತ್ತೂ ನಮ್ಮನ್ನ ಎನ್ಕರೇಜ್ ಮಾಡ್ತಾನೆ ಇರಲ್ಲ ಅವ್ರ ಅಧಿಕಾರದಲ್ಲಿ ಹಸ್ತಕ್ಷೇಪ ಮಾಡೋದನ್ನು. ಹಾಗಾಗಿ ಅವರು ಸಣ್ಣ ವಯಸ್ಸಿನಲ್ಲೇ ಮದುವೆ ಆಗಿ ತಂದೆಯವರೇ ಒಂದು ರೀತಿ ಅವ್ರನ್ನ ತಿದ್ದಿ ತೀಡಿ ಮಾಡಿರೋದ್ರಿಂದ ಅವ್ರಿಗೆ ಮೊದಲಿಂದನೂ ಅಧಿಕಾರದಿಂದ ದೂರ ಇರೋದು ಸ್ವಭಾವತಃ ಬಂದ್ಬಿಟ್ಟಿದೆ. ಹಾಗಾಗಿ ಅವ್ರ ಮಾತಿನಿಂದ ಮೊದಲಿಂದ ದೂರ ಇರ್ತಾರೆ.